महिला पोलिस ठाणेयल्लि एफ्ऐआर् दाखलागिदे। संसद देवेंद्रप्प पुत्रन विरुद्ध युवतिगे वंचने आरोप, बहळष्टु ಮಜಲುಗಳನ್ನು ಪಡ್ಕೊಳ್ತಾ ಇದೆ। ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವ ರಂಗನಾಥ್, ದೇವೇಂದ್ರಪ್ಪ ಅವರ ಮಗ ರಂಗನಾಥ್, ಒಂದೂವರೆ ವರ್ಷದ ಹಿಂದೆ ಸಂತ್ರಸ್ತಿಗೆ ಪರಿಚಯವಾಗಿದ್ರು ರಂಗನಾಥ್। ಈ ರಂಗನಾಥ್ ಯಾರು? ಬಳ್ಳಾರಿಯ ಸಂಸದನ ಪುತ್ರ, ದೇವೇಂದ್ರಪ್ಪನ ಪುತ್ರ ರಂಗನಾಥ್। ಒಂದೂವರೆ ವರ್ಷದ ಹಿಂದೆ ಅಲ್ಲಿ ಪಾರ್ಟಿಯಲ್ಲಿ ಪರಿಚಯ ಆಗ್ತಾರೆ, ಪಾರ್ಟಿ ಒಂದರಲ್ಲಿ ಸಂತ್ರಸ್ತಿಯ ಪರಿಚಯ ಮಾಡ್ಕೊಂಡಿದ್ರು ರಂಗನಾಥ್ ಅನ್ನೋದು ಈಗ ಗೊತ್ತಾಗ್ತಾ ಇದೆ। ಒಂದೂವರೆ ವರ್ಷದ ಹಿಂದೆ ಪರಿಚಯ ಆಗಿತ್ತು। ಸಂಸದ ದೇವೇಂದ್ರಪ್ಪ ಪುತ್ರನ ವಿರುದ್ಧ ಯುವತಿಗೆ ವಂಚನೆ ಆರೋಪ ಏನು ಕೇಳಿ ಬರ್ತಾ ಇದೆಯಲ್ಲ, ಒಂದೊಂದೇ ತಿರುವುಗಳು ಪಡ್ಕೊಳ್ತಾ ಇದ್ದಾರೆ। ಇದು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದರು ರಂಗನಾಥ್। ಉಪನ್ಯಾಸಕರು ವಿದ್ಯಾಭ್ಯಾಸವನ್ನು ಹೇಳಿಕೊಡುವಂತಹ ಗುರುಗಳು, ಹೋಟೆಲ್ನಲ್ಲಿ ಯುವತಿ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದ ಆರೋಪವೂ ಕೇಳಿ ಬರ್ತಾ ಇದೆ। ಮದುವೆ ಆಗೋದಾಗಿ ನಂಬಿಸಿ ಲೈಂಗಿಕ ಸಂಪರ್ಕ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಯಾರೋ ಥರ್ಡ್ ಪಾರ್ಟಿ ಮಾಡ್ತಾ ಇಲ್ಲ, ಸ್ವತಃ ಅನ್ಯಾಯಕ್ಕೆ ಒಳಗಾಗಿರುವ, ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಸ್ವತಃ ಆ ಯುವತಿಯೇ ಹೇಳ್ತಾ ಇದ್ದಾಳೆ ಮದುವೆ ಆಗುವಂತೆ ಕೇಳಿದ್ಲು ಆ ಸಂತ್ರಸ್ತೆ। ಆದರೆ ಆಗ ನಿರಾಕರಣೆ ಮಾಡಿರ್ತಾರೆ ರಂಗನಾಥ್। ಸಹಜವಾಗಿ ಯಾವುದೇ ಲವ್ ಸ್ಟೋರಿಯಲ್ಲಾದರೂ ಕೂಡ ಪರಿಚಯ, ಪರಿಚಯದಿಂದ ಸ್ನೇಹ, ಸ್ನೇಹದಿಂದ ಪ್ರೀತಿ, ಪ್ರೀತಿ ಅದು ದೈಹಿಕ ಸಂಪರ್ಕಕ್ಕೆ ಹೋಗಿ ಪಡ್ಕೊಳ್ಳುತ್ತೆ। ಈ ಪರಿಚಯ, ಪರಿಚಯದಿಂದ ಸ್ನೇಹ ಆಗುತ್ತೆ, ಸ್ನೇಹದಿಂದ ಪ್ರೀತಿ ಆಗುತ್ತೆ, ಆಮೇಲೆ ಪ್ರೇಮಾಂಕುರ ಆಗುತ್ತೆ, ಈ ಪ್ರೇಮಾಂಕುರ ದೈಹಿಕ ಸಂಪರ್ಕದಲ್ಲಿ ಅಂತ್ಯ ಆಗುತ್ತೆ, ಆ ಸಂದರ್ಭದಲ್ಲಿ ಮದುವೆ ಆಗುವಂತ ಅವರು ಕೇಳ್ಕೊಳ್ತಾರೆ, ಆಗ ಬ್ಲ್ಯಾಕ್ ಮೇಲ್ಗಳು ಶುರು ಆಗ್ತಾ ಹೋಗ್ತವೆ। ಇದು ರಂಗನಾಥ್ ವಿಚಾರದಲ್ಲಿ ಅಷ್ಟೇ ಅಲ್ಲ, ಎಷ್ಟೋ ಇಂತಹ ಪ್ರಕರಣಗಳು ನಡೆದು ಹೋಗ್ಬಿಟ್ಟಿದ್ದಾವೆ ನಮ್ಮ ಇಡೀ ಭಾರತದಲ್ಲಿ। ಇಂತಹ ಅದೆಷ್ಟೋ ಘಟನೆಗಳು ಕೂಡ ನಡೆದು ಹೋಗ್ಬಿಟ್ಟಿದ್ದಾವೆ। ಇಂತಹ ಪ್ರಕರಣದಲ್ಲಿ ಲಾಸ್ಟ್ ಎಂಡಲ್ಲಿ ಮದುವೆ ಆಗು, ನನ್ನನ್ನು ಬಳಸ್ಕೊಂಡಿದೀಯ ನೀನು ಅಂತ ಯುವತಿಯರು ಪಟ್ಟಿಡ್ಕೊಂಡು ಕೂತ್ಕೊಳ್ತಾರೆ। ಕೊನೆಗೆ ಇವರು ಬೇರೆ ಬೇರೆ ರೂಟ್ಗಳನ್ನು, ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸಲಿಕ್ಕೆ ಹೋಗ್ತಾರೆ। ಏನಾದರೂ ಮೋಸ ಮಾಡೋದು, ನಮ್ಮ ಮನೇಲಿ ಒಪ್ಪಲಿಲ್ಲ ಅನ್ನೋದು, ಅಥವಾ ಅವ್ರನ್ನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕೋದು, ಅಥವಾ ಇನ್ನೇನಾದರೂ ನಿಮ್ಮ ಹತ್ರ ವೀಡಿಯೋಗಳಿದ್ದರೆ ಅದನ್ನು ನಾನು ವೈರಲ್ ಮಾಡ್ತೀನಿ ಅಂತ ಹೇಳೋದು, ಈ ರೀತಿಯಾದಂತಹ ಬ್ಲ್ಯಾಕ್ ಮೇಲ್ಗಳು ಶುರು ಮಾಡ್ತಾ ಆಮೇಲೆ ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸ್ಲಿಕ್ಕೆ ಟ್ರೈ ಮಾಡ್ತಾರೆ। ಆದರೆ ಈ ಯುವತಿ ಯಾವ ಮಾನಸಿಕ ಆ ಒಂದು ಕುಗ್ಗುವ ಕೆಲಸಕ್ಕೆ ಇಲ್ಲಿ ಒಳಗಾಗಿಲ್ಲ।